Hello, my dear students. Welcome to NBN Spoken English class. Class, we are going to discuss today about positive and question forms of present perfect tense. But in class, we have positive and question forms of present perfect tense. And the present perfect tense is positive and sakaratmaka and prashnarthika vakyagalanna hege rachane madbeku annadanna navu ivattu kalithivi. Class kodakkinta munche video ishtadre like madi. शेर मारे यार सब्सक्राइब आगे ला और सब्सक्राइब करना मरी बढ़िया अंत हेल्ता बनी क्लास में बना नोटिस ले पॉजिटिव फॉर्म्स एंड क्वेश्चन फॉर्म्स यू विल हैव टू काइंड्स ऑफ नोट्स विथ रिगार्ड टू प्रेजेंट परफेक्ट टेंस सी एज आई हैव रिटन ऑन द बोर्ड उन दो आई वी यू दे आर प्लूरल फॉर्म्स बंदा सब्जेक्ट टू हैव पास्ट पार्टिसिपल ಆಬ್ಜೆಕ್ಟ್ ಅನ್ನು ತಕ್ಕ ಅಂದರೆ ಇಲ್ಲಿ ಕೊಟ್ಟಿರುವಂತಹ ಪದಗಳು ಅಥವಾ ಬಹುವಚನಗಳು ಇಬ್ಬರು ವ್ಯಕ್ತಿಗಳ ಹೆಸರುಗಳು ಯಾವ್ಯಾವ ಬರಲಿ ಅವು ನೀವು ಸಬ್ಜೆಕ್ಟು ಹ್ಯಾವ್ ಪಾಸ್ಟ್ ಪಾರ್ಟಿಸಿಪಲ್ ಮತ್ತು ಆಬ್ಜೆಕ್ಟನ್ನು ಯೂಸ್ ಮಾಡ್ಕೋಬೇಕಾಗತ್ತೆ ಪೂರ್ಣ ಆಗಿರುವಂತಹ ನಾವು ಮುಗಿಸಿರುವಂತಹ ಈಗ ವರ್ತಮಾನ ಕಾಲದಲ್ಲಿ ಅಂದರೆ ಪ್ರೆಸೆಂಟ್ ರೈಟ್ ನಾವು ಯಾವ ಕೆಲಸಗಳನ್ನು ಮುಗಿಸಿರ್ತೀವಿ ಅವ್ರ ಬಗ್ಗೆ ನಾವು ಮಾತಾಡಬೇಕಂದ್ರೆ ಎರಡು ನೋಟ್ಸ್ ಕೂಡ ತುಂಬಾ ಮುಖ್ಯ ಅದೇ ರೀತಿ ಥರ್ಡ್ ಪರ್ಸನ್ ಹೀ ಶಿ ಇಟ್ ಆರ್ ಎ ನೇಮ್ ಬಂದಾಗ ಸಬ್ಜೆಕ್ಟ್ ಹ್ಯಾಸ್ ಪಾಸ್ಟ್ ಪಾರ್ಟಿಸಿಪಲ್ ಆಬ್ಜೆಕ್ಟ್ ನೀವು ಯೂಸ್ ಮಾಡ್ಕೋಬೇಕಾಗತ್ತೆ ಇದರಲ್ಲಿ ಪ್ರಶ್ನಾರ್ಥಕ ವಾಕ್ಯಗಳನ್ನು ಹೇಗೆ ರಚನೆ ಮಾಡಬೇಕು ಅಂದರೆ ಪೂರ್ಣ ಆಗಿರೋ ಕೆಲಸಗಳ ಬಗ್ಗೆ ಪ್ರಶ್ನೆಗಳು ಆಗಿದೆಯಾ ಇಲ್ವಾ ಆ ಕೆಲಸಗಳ ಬಗ್ಗೆ ನಾವು ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ಕ್ವೆಶನ್ಸನ್ನು ಕೇಳ್ತೀವಿ ಕರೆಕ್ಟ್ ಬಂದಾಗ ನೋಟ್ ಈ ರೀತಿ ಇರುತ್ತೆ ಐ ವಿ ಯು ದೇ ಆರ್ ಪ್ಲೂರಲ್ಸ್ ಬಂದಾಗ ಹ್ಯಾವ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ಕ್ವೆಶನ್ ಫಾರ್ಮ್ ಇರಬೇಕು ಅಂದರೆ ಇಲ್ಲಿ ಪಾಸಿಟಿವ್ಸ್ನ ರಚನೆ ಮಾಡುವಾಗ ಸಬ್ಜೆಕ್ಟ್ ಆದಮೇಲೆ ಹ್ಯಾವ್ ಹ್ಯಾಸನ್ನು ಯೂಸ್ ಮಾಡ್ತಾಯಿದ್ವಿ ಇಲ್ಲಿ ಹೆಲ್ಪಿಂಗ್ ವರ್ಬ್ ಆದಮೇಲೆ ಹೆಲ್ಪಿಂಗ್ ವರ್ಬ್ ಆದಮೇಲೆ ಸಬ್ಜೆಕ್ಟ್ ಬರುತ್ತೆ ಇದು ಮೈಂಡಲ್ಲಿ ಇಟ್ಕೊಂಡಿರಬೇಕು ಇವೆರಡು ತುಂಬಾ ಮೇಜರ್ ನೆಕ್ಸ್ಟ್ ಥರ್ಡ್ ಪರ್ಸನ್ ಬಂದಾಗ ಹೀ ಶಿ ಇಟ್ ಆರ್ ಎ ನೇಮ್ ಬಂದಾಗ ಹ್ಯಾಸ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ಕ್ವೆಶನ್ ಮಾರ್ಕ್ ಬರುತ್ತೆ ಸೊ ಇದನ್ನು ಮೈಂಡಲ್ಲಿ ಇಟ್ಕೊಂಡಿರಿ ನೋಡಿ ಎಕ್ಸಾಂಪಲ್ಸ್ ನೋಡಿದ್ರೆ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಐ ಹ್ಯಾವ್ ಗಾನ್ ಟು ಟೆಂಪಲ್ ನಾನು ದೇವಸ್ಥಾನಕ್ಕೆ ಹೋಗಿದ್ದೀನಿ ಯಾರೋ ನಮ್ಗೆ ಹೇಳ್ತಾ ಇದ್ದಾರೆ ನಾನು ದೇವಸ್ಥಾನಕ್ಕೆ ಹೋಗಿದ್ದೀನಿ ಅಂತ ಸೊ ನಾವು ಕನ್ಫರ್ಮ್ ಮಾಡ್ಕೋಬೇಕು ಏನಂತೀವಿ ಹ್ಯಾವ್ ಯು ಗಾನ್ ಟು ಟೆಂಪಲ್ ಫೋನ್ ಮಾಡ್ತಾ ಇದ್ದೀವಿ ಅವ್ರು ಹೋಗಿದ್ದಾರಾ ಇಲ್ವಾ ತಿಳ್ಕೊಬೇಕು ಕ್ವಶನ್ ಮಾಡ್ತಾ ಇದ್ದೀವಿ ಹ್ಯಾವ್ ಯು ಗಾನ್ ಟು ಟೆಂಪಲ್ ನಿನ್ನ ದೇವಸ್ಥಾನಕ್ಕೆ ಹೋಗಿದೀಯಾ ಅಂತ ಸಿ ಶಿ ಹ್ಯಾಸ್ ಈಟನ್ ಎ ಮ್ಯಾಂಗೋ ಅವಳೊಂದು ಮಾವಿನ ಹಣ್ಣನ್ನು ತಿಂದಿದ್ದಾಳೆ ಹ್ಯಾಸ್ ಶಿ ಈಟನ್ ಎ ಮ್ಯಾಂಗೋ ಅವಳು ಮಾವಿನ ಹಣ್ಣು ತಿಂದಿದ್ದಾಳ ದೇ ಹ್ಯಾವ್ ಗಾನ್ ಸಮ್ವೇರ್ ಅವರು ಎಲ್ಲಿಗೋ ಹೋಗಿದ್ದಾರೆ ಹ್ಯಾವ್ ದಿ ಗಾನ್ ಸಮ್ವೇರ್ ಅವ್ರು ಎಲ್ಲಿಗಾದರೂ ಹೋಗಿದ್ದಾರಾ ಶಿ ಹ್ಯಾಸ್ ಕಮ್ ಟು ಆಫೀಸ್ ಅವಳು ಆಫೀಸ್ಗೆ ಬಂದಿದ್ದಾಳೆ ಹ್ಯಾಸ್ ಶಿ ಕಮ್ ಟು ಆಫೀಸ್ ಅವಳು ಆಫೀಸ್ಗೆ ಬಂದಿದ್ದಾಳ ಅಂತೀವಿ ಗಾಟ್ ಇಟ್ ಕಮ್ ಲೆಟ್ ಅಸ್ ಸಿ ಸಮ್ ಮೋರ್ ಎಕ್ಸಾಂಪಲ್ಸ್ ಗಿರೀಶ್ ಹ್ಯಾಸ್ ಶೋನ್ ಮೀ ಹಿಸ್ ಹೌಸ್ ಗಿರೀಶ್ ಅವನ ಮನೆಯನ್ನು ನನಗೆ ತೋರಿಸ್ದ ಹ್ಯಾಸ್ ಗಿರೀಶ್ ಶೋನ್ ಯು ಹಿಸ್ ಹೌಸ್ ಗಿರೀಶ್ ನಿನಗೆ ಅವನ ಮನೆ ತೋರಿಸಿದ್ನ ಮನು ಹ್ಯಾಸ್ ಕಂಪ್ಲೀಟೆಡ್ ದ ನೋಟ್ಸ್ ಮನು ನೋಟ್ಸ್ ಕಂಪ್ಲೀಟ್ ಮಾಡಿದಾನ ಹ್ಯಾಸ್ ಮನು ಕಂಪ್ಲೀಟೆಡ್ ದ ನೋಟ್ಸ್ ಮನು ನೋಟ್ಸ್ ಕಂಪ್ಲೀಟ್ ಮಾಡಿದಾನ ದೇ ಹ್ಯಾವ್ ಬಾತ್ ನ್ಯೂ ಡ್ರೆಸ್ಸಸ್ ಅವರು ಹೊಸ ಡ್ರೆಸ್ಗಳನ್ನು ಖರೀದಿಸಿದ್ದಾರೆ ಹ್ಯಾವ್ ದೇ ಬಾತ್ ನ್ಯೂ ಡ್ರೆಸ್ಸಸ್ ಅವರು ಹೊಸ ಬಟ್ಟೆಯನ್ನು ಖರೀದಿಸಿದ್ದಾರ ಶಿ ಹ್ಯಾಸ್ ಕ್ಲೀನ್ಡ್ ದ ಹೌಸ್ ಆಕೆ ಮನೆಯನ್ನು ಸ್ವಚ್ಛ ಮಾಡಿದ್ದಾಳೆ ಶಿ ಕ್ಲೀನ್ಡ್ ದ ಹೌಸ್ ಆಕೆ ಮನೆಯನ್ನು ಸ್ವಚ್ಛ ಮಾಡಿದ್ದಾಳ ಇಟ್ ಹ್ಯಾಸ್ ರೈನ್ಡ್ ಇನ್ ಬ್ಯಾಂಗ್ಳೂರ್ ಬೆಂಗಳೂರಲ್ಲಿ ಮಳೆ ಬಿದ್ದಿದೆ ಹ್ಯಾಸ್ ಇಟ್ಸ್ ರೈನ್ಡ್ ಇನ್ ಬ್ಯಾಂಗ್ಳೂರ್ ಬೆಂಗಳೂರಲ್ಲಿ ಮಳೆ ಬಿದ್ದಿದೆಯಾ ಪವನ್ ಹ್ಯಾಸ್ ಟೋಲ್ಡ್ ಮೀ ಅಬೌಟ್ ದಟ್ ಪವನ್ ನನಗೆ ಅದರ ಬಗ್ಗೆ ಹೇಳಿದ್ದಾನೆ ಹ್ಯಾಸ್ ಪವನ್ ಟೋಲ್ಡ್ ಯು ಅಬೌಟ್ ದಟ್ ಪವನ್ ನನಗೆ ಅದರ ಬಗ್ಗೆ ಹೇಳಿದ್ದಾನ ಅಂತ ಬರುತ್ತೆ ಸಿ ಪ್ರಾಕ್ಟೀಸ್ ವೆಲ್ ಗೈಸ್ ಕರೆಕ್ಟ್ ಎಷ್ಟು ಚೆನ್ನಾಗಿ ನಾವು ಪ್ರಾಕ್ಟೀಸ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಮೈಂಡಲ್ಲಿರುತ್ತೆ ನೀವು ಪ್ರಾಕ್ಟೀಸ್ ಮಾಡಬೇಕು ಗಾಟ್ ಇಟ್ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ಬೇಗ ಇಂಗ್ಲೀಷನ್ನು ಕಲಿತೀರಾ ಅಂತ ಹೇಳ್ತಾ ನೆಕ್ಸ್ಟ್ ಕ್ಲಾಸಲ್ಲಿ ನೆಗೆಟಿವ್ ಕ್ವೆಶನ್ಸ್ ಆ ನೆಗೆಟಿವ್ ಕ್ವೆಶನ್ಸ್ನ ಕ್ವೆಶನ್ಸ್ ಹೇಗೆ ಮಾಡಬೇಕು ಅಂತ ನೆಕ್ಸ್ಟ್ ಟಾಪಿಕಲ್ಲಿ ನೋಡೋಣ ಅರ್ಥ ಆಗ್ತದೆಯಾ ನೆಕ್ಸ್ಟ್ ಕ್ಲಾಸ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನೆಗೆಟಿವ್ ಸ್ಟೇಟ್ಮೆಂಟ್ಸನ್ನು ಮಾಡ್ತೀವಿ ನೆಕ್ಸ್ಟ್ ಆ ನೆಗೆಟಿವ್ ಸ್ಟೇಟ್ಮೆಂಟ್ಸನ್ನು ಕ್ವೆಶನ್ಸನ್ನು ಹೇಗೆ ಕೇಳಬೇಕು ಅದು ಕನ್ನಡದಲ್ಲಿ ಏನು ಅರ್ಥ ಕೊಡುತ್ತೆ ಅದು ಪ್ರಾಕ್ಟಿಕಲಾಗಿ ನಾವು ಡೈಲಿ ಲೈಫಲ್ಲಿ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ಕಲಿಯೋಣ ಅಂಟಿಲ್ ದೆನ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್